ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ರಶ್ಮಿಕಾ ಮದ್ದಣ್ಣ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ರಶ್ಮಿಕಾ ಅದಾದ ನಂತರ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಬೆಳೆದಿರೋದು. ಅದಕ್ಕೆಲ್ಲ ಪ್ರಮುಖ ಕಾರಣ ಅಂದರೆ ರಕ್ಷಿತ್ ಶೆಟ್ಟಿ ಅವರು. ಯಾಕಪ್ಪ ಅಂದರೆ ಕಿರಿಕ್ ಪಾರ್ಟಿಯಲ್ಲಿ ರಶ್ಮಿಕಾ ಅವರಿಗೆ ಚಾನ್ಸ್ ಕೊಟ್ಟಿದ್ದು ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅವರು ಕೂಡ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಆದರೆ ರಶ್ಮಿಕಾ ಅವರ ಬಗ್ಗೆ ಅಭಿಮಾನಿಗಳು ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ರು. ಅದು ಯಾಕಪ್ಪ ಅಂದರೆ ಗಣ್ಯಾತಿ ಗಣ್ಯರೇ 777 ಚಾರ್ಲಿ ಚಿತ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕದ ಎಲ್ಲ ಜನರು 777 ಚಾರ್ಲಿ ಎಮೋಷನ್ಗೆ ಫಿದಾ ಆಗಿದ್ದಾರೆ. ಆದರೆ ರಶ್ಮಿಕಾ ಅವರು ಮಾತ್ರ ಯಾವುದೇ ರೀತಿಯಾದ ಪೋಸ್ಟನ್ನು ಕೂಡ ಹಾಕಿಲ್ಲ, ಹಾಗೂ ತಮ್ಮ ಅಭಿಪ್ರಾಯವನ್ನು ಕೂಡ ಎಲ್ಲೂ ಹಂಚಿಕೊಂಡಿರಲಿಲ್ಲ. ಇದಕ್ಕೆ ಅಭಿಮಾನಿಗಳೆಲ್ಲ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ರು. ಆದರೆ ಇವತ್ತು ಚಾರ್ಲಿ ಚಿತ್ರವನ್ನು ನೋಡಿದ್ರ ರಶ್ಮಿಕಾ ಚಾರ್ಲಿ ಚಿತ್ರವನ್ನು ನೋಡಿ ಈ ರೀತಿ ಎಮೋಷನ್ ಆಗಿರುವ ವಿಡಿಯೋನ ಹಂಚಿಕೊಂಡ್ರ ಅಂತ ಒಂದು ಕ್ವಶನ್ ಮಾರ್ಕ್ ಆಗ್ತಿದೆ. ಅದು ಯಾಕಪ್ಪ ಅಂದರೆ ರಶ್ಮಿಕಾ ಮದ್ದಣ್ಣ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ತಮ್ಮ ನಾಯಿಯನ್ನ ತುಂಬಾ ಗಟ್ಟಿಯಾಗಿ ತಬ್ಬಿಕೊಂಡು ತಮ್ಮ ಎಮೋಷನ್ಸ್ನ ಹೊರಗಾಕುವಂತಹ ವಿಡಿಯೋನ ಹಂಚಿಕೊಂಡಿದ್ದಾರೆ. ಇದನ್ನು ನೋಡಿದ ತುಂಬಾ ಅಭಿಮಾನಿಗಳು ರಶ್ಮಿಕಾ ಮದ್ದಣ್ಣ ಅವರು ಕೂಡ ಚಾರ್ಲಿ ಚಿತ್ರವನ್ನ ನೋಡಿದ್ದಾರೆ. ಚಾರ್ಲಿ ಚಿತ್ರವನ್ನ ನೋಡಿ ತುಂಬಾ ಎಮೋಷನ್ ಆಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರೋಕ್ಷವಾಗಿ ರಕ್ಷಿತ್ ಶೆಟ್ಟಿ ಅವರಿಗೆ ರಶ್ಮಿಕಾ ಮದ್ದಣ್ಣ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಹಾಗಿದ್ರೆ ನಿಮ್ಮ ಪ್ರಕಾರ ರಶ್ಮಿಕಾ ಅವರು ಚಾರ್ಲಿ 777 ಚಿತ್ರವನ್ನು ನೋಡಿ ಈ ವಿಡಿಯೋನ ಹಂಚ್ಕೊಂಡಿದ್ದಾರಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಚಾರ್ಲಿ ಚಿತ್ರ ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೀವು ಇನ್ನೂ ಚಾರ್ಲಿ ಚಿತ್ರವನ್ನು ನೋಡಿಲ್ಲ ಅಂದರೆ ಈಗಲೇ ಹತ್ತಿರವಿರುವ ಚಿತ್ರಮಂದಿರಕ್ಕೆ ಹೋಗಿ ಚಾರ್ಲಿ ಚಿತ್ರವನ್ನು ನೋಡಿ. ಇದೇ ರೀತಿಯಾದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಲೈನ್ ಟಿವಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತರ ಮಾತಾಡ್ತಿದ್ದೆ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಡೆಯುವಂತ ಎಲ್ಲಾ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಆ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈನ್ ಟಿವಿ, ಪ್ಲೀಸ್ ಡೂ ಫಾಲೋ ಇಟ್. ಆಲ್ ದಿ ವೆರಿ ಬೆಸ್ಟ್ ಲೈನ್ ಟಿವಿ. ಆಲ್ ದಿ ಬೆಸ್ಟ್ ಲೈನ್ ಟಿವಿ.